ಸಾಗಿಸುತ್ತಿದ್ದಾರೆ. ಮಂಗಳೂರಿನಲ್ಲಿ ಪೊಲೀಸ್ ಗೋಲಿಬಾರ್ ನಡೆಯುತ್ತಿರಲಿಲ್ಲ ಎಂದು ಹಿರಿಯ ನಿವೃತ್ತ ಅಧಿಕಾರಿ ಜಿಎ ಬಾಬಾ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಪೊಲೀಸ್ ಅಧಿಕಾರಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದರೆ ಮಂಗಳೂರು ಪೊಲೀಸ್ ಗೋಲಿಬಾರ್ ಪ್ರಕರಣ ನಡೆಯುತ್ತಿರಲಿಲ್ಲ ಎಂದು ಪೊಲೀಸ್ ಇಲಾಖೆಯ ಹಿರಿಯ ನಿವೃತ್ತ ಅಧಿಕಾರಿ ಜಿಎ ಬಾಬಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಫೈರಿಂಗ್ ಆದ ಸ್ಥಳ ಮತ್ತು ಆಜುಬಾಜಿಯಲ್ಲಿ ಭೇಟಿ ಇತ್ತೆ, ಅಲ್ಲಿ ನೋಡಿದ್ರಂತಂದ್ರೆ ಇದೊಂದು ಪ್ಯಾನಿಕ್ ಫೈರಿಂಗ್, ನಿಜವಾಗಿ ಫೈರಿಂಗ್ ಮಾಡುವಂಥ ಅವಶ್ಯಕತೆ ಇಲ್ಲದ ಕೂಡ ಇವರು ಪೊಲೀಸರು ಫೈರಿಂಗ್ ಮಾಡಿದಂಗೆ ಕಾಣ್ತದೆ. ನಾನು ಯಾವುದೇ ಮಿಸ್ಕ್ರಿಯೆಂಟ್ಸ್ಗೆ ಕಲ್ಲು ಬಿಸಾಡೋರಿಗೆ ಸಪೋರ್ಟ್ ಆಗಿ ಅಥವಾ ಅವ್ರು ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಇನ್ನೂ ಹೇಳ್ತೇನೆ, ಶಾಂತಿ ಕಾಪಾಡಿ ಸರ್ಕಾರ ಜೊತೆಯಲ್ಲಿ ಪೊಲೀಸರ ವಿರುದ್ಧ ಹೋಗಬೇಡುತ್ತಲೇ ನಾನು ಹೇಳೋಣ, ಎಲ್ಲರಿಗೂ ಅದನ್ನು ಹೇಳ್ತಾ ಬಂದಿದೆ. ಆದರೆ ಈ ಒಂದು ಫೈರಿಂಗ್ನಲ್ಲಿ ನಾನು ನೋಡಿದ್ದೇನಂತಂದರೆ ಈಗ ಇವರು ಎಫ್ ಐ ಆರ್ ಹಾಕಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಮಾಡಕ್ಕೆ ಬಂದರು ಅಂತ. ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಬರೋದಿದ್ದರೆ ಪೊಲೀಸ್ ಸ್ಟೇಷನ್ದಿಂದ ನಿಂತು ಫೈರಿಂಗ್ ಮಾಡಬೇಕಾಗಿತ್ತು. ಸೆಲ್ಫ್ ಡಿಫೆನ್ಸ್ ಅಂತಾರೆ, ಸೆಲ್ಫ್ ಡಿಫೆನ್ಸ್ ಅಂದರೆ ಭಾಳ ಹತ್ತಿರದಿಂದ ಮಾಡಬೇಕಾಗಿತ್ತು, ಒಂದು 35 ಅಡಿಯೋ 40 ಅಡಿಯೋ ಹತ್ತಿರದಲ್ಲಿ ಮಾಡಬೇಕಾಗಿತ್ತು. ಅದೂ ಇಲ್ಲ, ದೂರದಿಂದ ಎಲ್ಲೋ ಕೂತ್ಕೊಂಡು ಎಲ್ಲೋ ಇರೋವರಿಗೆ ಫೈರ್ ಮಾಡಿದರೆ ಒಂದು ಡೆತ್ತು ಸಾಧಾರಣ 750 ಒಂದು 1 ಕಿಲೋಮೀಟ್ರ್ ದೂರದಲ್ಲಿದೆ ಪೊಲೀಸ್ ಸ್ಟೇಷನ್ಗಿಂತ. ಇನ್ನೊಂದು ಫೈರಿಂಗು ಇನ್ನೊಂದು 200-300 ಗಜ ದೂರದಲ್ಲಿದೆ, ಅದು ಡೈರೆಕ್ಷನ್ಸೇ ಬೇರೆ. ಪೊಲೀಸ್ ಸ್ಟೇಷನ್ನಲ್ಲಿ ಅಟ್ಯಾಕ್ ಮಾಡೋದಿದ್ದರೆ ಪೊಲೀಸ್ ಸ್ಟೇಷನ್ ನಿಂತು ಫೈರಿಂಗ್ ಮಾಡಬೇಕು. ಇದು ಎರಡೂ ಎಫ್ ಐ ಆರ್ನಲ್ಲಿ ನಾನು ಮಾಡಿದ್ದು ಸುಳ್ಳು. ಮತ್ತೆ ಬಾಕಿದ ಇನ್ಸಿಡೆಂಟ್ ಆರ್ಮ್ಸ್ ಅಂಗಡಿ ಅಂತ ಅದೊಂದು ಇವತ್ತು ನಾನು ಪೇಪರ್ ನೋಡಿದೆ. ತಾನು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ದೇನೆ, ಗೋಲಿಬಾರ್ ನಡೆಯಬೇಕಾಗಿರೋ ಪ್ರಮೇಯ ತನಗೆ ಬಂದಿರಲಿಲ್ಲ. ಮಂಗಳೂರಿನ ಜನತೆ ಕಾನೂನಿಗೆ ಹೆಚ್ಚು ಗೌರವ ಕೊಡುವ ಜನರು. ದೇಶಾದ್ಯಂತ ನಡೆಯುತ್ತಿರುವ ಪ್ರತಿಭಟನೆ ಅಂಗವಾಗಿ ಮಂಗಳೂರು ನಡೆಯುತ್ತಿರುವ ಪ್ರತಿಭಟನೆ ಹತ್ತಿಕ್ಕಲು ಪೊಲೀಸರು ಯತ್ನಿಸಿದ ರೀತಿ ಸರಿಯಾಗಿಲ್ಲ. ಜನರೊಂದಿಗೆ ಯಾವುದೇ ಸಂಬಂಧದಲ್ಲಿ ಸಂಯಮದಿಂದ ವರ್ತಿಸಿ ಮುಂದುವರಿಯಬೇಕಿತ್ತು ಎಂದರು. ಫೈರಿಂಗ್ ಆಗುವ ಮೊದಲು ಇವರು ಪ್ರೊಸೀಜರ್ಸ್ ಇದೆ, ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇದೆ. ಒಂದು ಫೈರಿಂಗ್ ಆಗುವಾಗ ಈ ಲಾಠಿ ಚಾರ್ಜಸ್, ನನ್ನ ಲೆಕ್ಕದಲ್ಲಿ ನಮ್ಮ ಪೊಲೀಸ್ ಲೆಕ್ಕದಲ್ಲಿ ಲಾಠಿ ಚಾರ್ಜಸ್ ಮೋರ್ ಇಫೆಕ್ಟಿವ್ ದ್ಯಾನ್ ಫೈರಿಂಗ್. ಹಾಗಿರುವಾಗ ಲಾಠಿ ಚಾರ್ಜ್ನಲ್ಲಿ ಇವರು ಇವರಿಗೆ ಚದುರಿಸಲಿಕ್ಕೆ ಆಗಲಿಲ್ಲ. ಪಬ್ಲಿಕ್ಗೆ ಇವರು ಹೆದರಿ ಈ ಥರದ ಒಂದು ಹೇಸ್ಟಿ ಆ್ಯಕ್ಷನ್ ತೊಗೊಂಡಿದ್ದಾರೆ. ಫೈರಿಂಗ್ ಮಾಡುವಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಜನರಿಗೆ ಗೊತ್ತಾಗಬೇಕು, ಒಂದು ಫೈರಿಂಗ್ ಮಾಡಿ ಅನೌನ್ಸ್ ಮಾಡಿ ಮಾಡ್ತಾ ಇದ್ದೇವೆ ಅಂತೆಲ್ಲ ಹೇಳಬೇಕು. ಆವಾಗ ಯಾರೂ ನಿಲ್ಲುವುದಿಲ್ಲ, ಆ ಫೈರಿಂಗ್ ಬುಲೆಟನ್ನು ಎದುರಿಸುವಂಥ ಶಕ್ತಿ ಯಾರಿಗೂ ಇರೋದಿಲ್ಲ. ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಲಾ ಅಬೈಡಿಂಗ್, ಬೇಕಾದಿರಲಿ ಬೇಕಾದವ್ರು ಬೇಕಾದ ಹೇಳಿ, ಪೊಲೀಸ್ ಏನು ಬೇಕಾದ ಹೇಳಿ, ಸಾರ್ವಜನಿಕರು ಹೊರಗಿನವ್ರು ಬೇಕಾದ. ಆದರೆ ಇಲ್ಲಿ ಅವರು ಶಾಂತಿ ಪ್ರಿಯರು ಕೂಡ ಮತ್ತು ಲಾ ಅಬೈಡಿಂಗ್ ಕೂಡ, ಒಂದು ಕರೆದು ಇವರು ಹೇಳಿದ್ರು ಅಂತಂದರೆ ಜನ ಕೇಳುವಂಥ ವ್ಯಕ್ತಿಗಳಿದ್ದಾರೆ. ಈ ಒಂದು 15 ದಿವಸ ಟೈಮ್ ಗ್ಯಾಪ್ ಇತ್ತು ಇವರಿಗೆ. ಈ ಒಂದು ಚಲ ನಾರ್ತ್ ಇಂಡಿಯಾದಲ್ಲಿ ಅಲ್ಲಿ ನಡೀತಾ ಇತ್ತು ಗಲಾಟೆ, ಈ ಬಗ್ಗೆ ಒಂದು ಕಾದರ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ.